ಅವರ ಧಮಕಿಗೆಲ್ಲ ನಾವು ಹೆದರುವ ಪ್ರಶ್ನೆಯೇ ಇಲ್ಲ ಇದಕ್ಕೆಲ್ಲ ಜಗ್ಗುವವರು ನಾವಲ್ಲ ಇದಕ್ಕೆ ಬಗ್ಗೋದು ಇಲ್ಲ ಎಂಬಿ ಪಾಟೀಲ್ ಎಚ್ಚರಿಕೆಗೆ ಚಕ್ರವರ್ತಿ ಸೂಲಿ ಬೆಲೆ ಟಾಂಗ್ ಕೊಟ್ಟಿದ್ದಾರೆ ಮೊನ್ನೆ ಎಂಬಿ ಪಾಟೀಲ್ ಅವರು ಎಚ್ಚರಿಕೆ ಕೊಟ್ಟಿದ್ರು ಎಂಬಿ ಪಾಟೀಲ್ ಅವರು ಯಾರಿಗೆ ಚಕ್ರವರ್ತಿ ಸೂಲಿ ಬೆಲೆ ಅವರಿಗೆ ಸರ್ಕಾರದ ಬಗ್ಗೆ ಏನೋ ಮಾತನಾಡಿದ್ರು ಚಕ್ರವರ್ತಿ ಸೂಲಿ ಬೆಲೆ ಅಂತ ಹೇಳಿಬಿಟ್ಟು ಜೈಲಿಗೆ ಹಾಕಿಸ್ತೀನಿ ಈ ರೀತಿಯ ಹೇಳಿಕೆಗಳನ್ನು ಏನಾದರೂ ಕೊಟ್ರೆ ಅಂತ ಹೇಳಿದ್ರು ಈಗ ಎಂಬಿ ಪಾಟೀಲ್ ಅವರ ಹೇಳಿಕೆಗೆ ಎಚ್ಚರಿಕೆಗೆ ಚಕ್ರವರ್ತಿ ಸೂಲಿಬೆಲೆ ಅವರು ಟಾಂಗ್ ಕೊಟ್ಟಿದ್ದಾರೆ ಅವರ ಬೆದರಿಕೆಗೆ ನಾವು ಹೆದರಲ್ಲ ಅವರು ಬೆದರಿಕೆ ಹಾಕೋದನ್ನ ಬಿಟ್ಟು ಸಮಾಜದ ಕೆಲಸ ಮಾಡ್ಲಿ ಎಂಬಿ ಪಾಟೀಲ್ ಅವರು ಜನರು ಆಶೀರ್ವಾದ ಮಾಡಿದ್ದಾರೆ ಅಭಿವೃದ್ಧಿ ಕೆಲಸ ಮಾಡಿದ್ರೆ ಉತ್ತಮ ಅವರು ನಾವು ದೂರು ನೀಡಲ್ಲ ಸಮಾಜದ ಮುಂದೆ ಹೋಗ್ತೇವಷ್ಟೇ ಹಿಂದೆಯೂ ಧ್ವನಿ ಎತ್ತಿದ್ದೇವೆ ಈಗಲೂ ಧ್ವನಿ ಎತ್ತುತ್ತೀವಿ ಗಂಬಿ ಹಿಂದೆ ಹೋಗಲು ನಾವು ಸಿದ್ಧ ಸೂಲಿಬೆಲೆ ಅವರು ಹೇಳಿಕೆನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಎಂಬಿ ಪಾಟೀಲ್ ವಿರುದ್ಧ ಚಕ್ರವರ್ತಿ ಸೂಲಿಬೆಲೆ ಕಿಡಿಕಾರಿದ್ದಾರೆ ಈ ಬಗ್ಗೆ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಅವರ ಜೊತೆಗೆ ನಮ್ಮ ರಿಪೋರ್ಟರ್ ಗಣೇಶ್ ಚಿಟ್ ಚಾಟ್ ನಡೆಸಿದ್ದಾರೆ ಬನ್ನಿ ನೋಡೋಣ ಹಿಟ್ಲರ್ ಸರ್ಕಾರ ಅಂತ ಚಕ್ರವರ್ತಿ ಸೂಲಿಬೆಲೆ ಅವರು ಏನು ಆರೋಪವನ್ನ ಮಾಡಿದ್ರು ಅದಕ್ಕೆ ಈಗ ಎಂಬಿ ಪಾಟೀಲ್ ಅವರು ಕೌಂಟರ್ ಕೊಟ್ಟಿದ್ದಾರೆ ಅಂದ್ರೆ ವಾರ್ನಿಂಗ್ ಕೊಟ್ಟಿದ್ದಾರೆ ಅಂತ ವಿಚಾರ ಈಗ ತೀವ್ರ ಚರ್ಚೆಗೆ ಕಾರಣ ಆಗ್ತಿದೆ ಈ ಬಗ್ಗೆ ಮತ್ತೆ ಮಾತನಾಡಲಿಕ್ಕೆ ಸ್ವತಃ ಚಕ್ರವರ್ತಿ ಸೂಲಿಬೆಲೆ ಅವರು ಕೂಡ ಇದ್ದಾರೆ ಸರ್ ಮುಖ್ಯವಾಗಿ ಎಂಬಿ ಪಾಟೀಲ್ ಅವರು ಕೊಟ್ಟಂತ ವಾರ್ನಿಂಗ್ ತಮ್ಮ ರಿಯಾಕ್ಷನ್ ಏನು ಫಸ್ಟ್ ಆಫ್ ಆಲ್ ನೀವು ವಾರ್ನಿಂಗ್ ಅನ್ನೋ ಪದ ಬಳಸೋದಕ್ಕೆ ನನ್ನ ವಿರೋಧ ಇದೆ ಅದೊಂದು ಧಮಕಿ ಅದು ಒಂದು ರೌಡಿ ಯಾರೋ ತನಗೆ ದುಡ್ಡು ಕೊಡದೇ ಇರೋರಿಗೆ ಹಫ್ತ ಕೊಡದೇ ಇರೋರಿಗೆ ಏನು ಧಮಕಿ ಕೊಡ್ಬೋದು ಆ ಥರದೊಂದು ಧಮಕಿ ಕೊಟ್ಟಿದ್ದಾರೆ ಅಂತ ಆದರೆ ದುರಂತದ ಸಂಗತಿ ಅವರು ಇರಬೇಕಾಗಿರುವಂಥ ಜಾಗದಿಂದ ಆಡಬೇಕಾಗಿರುವಂಥ ಶೈಲಿಯ ಮಾತುಗಳನ್ನು ಆಡಲಿಲ್ಲ ಸಮಾಜ ಅದನ್ನು ನೋಡುತ್ತೆ ಅಷ್ಟೇ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ ಆದರೆ ಇನ್ನೊಂದು ಸೂಕ್ಷ್ಮವಾದ ಸಂಗತಿ ಅವ್ರಿಗೆ ಹೇಳಬೇಕು ನಾನು ಮತ್ತು ನನ್ನಂಥ ಲಕ್ಷಾಂತರ ಕಾರ್ಯಕರ್ತರು ಹೋರಾಟದ ಹಾದಿಯಲ್ಲೇ ಇರುವಂಥವ್ರು ಹೀಗಾಗಿ ಈ ಹೋರಾಟವನ್ನು ಈಗಲೂ ಸ್ವೀಕಾರ ಮಾಡ್ತೀವಿ ಅವರು ಕೊಟ್ಟ ಪಂಥ ಆಹ್ವಾನವನ್ನು ಸ್ವೀಕಾರ ಮಾಡಲಿಕ್ಕೆ ಸಿದ್ಧ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ ಯಾವ ಆಧಾರದ ಮೇಲೆ ತಾವು ಆ ಥರದ ಒಂದು ಸ್ಟೇಟ್ಮೆಂಟನ್ನು ನೀಡಿದ್ರಿ ಫಸ್ಟ್ ಆಫ್ ಆಲ್ ಈ ಘಟನೆ ನಡೆದಿದ್ದು ಮೈಸೂರಿನ ಸಾವರ್ಕರ್ ಕಾರ್ಯಕ್ರಮದಲ್ಲಿ ಸಾವರ್ಕರ್ ಪ್ರತಿಷ್ಠಾನದವರು ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಅದು ಓಪನ್ ಯೂನಿವರ್ಸಿಟಿಯ ಆಡಿಟೋರಿಯಂನಲ್ಲಿತ್ತು ಓಪನ್ ಯೂನಿವರ್ಸಿಟಿ ಸಹಜವಾಗಿ ಯೂನಿವರ್ಸಿಟಿಗೆ ಸಂಬಂಧಪಟ್ಟಿರುವಂಥ ಆಡಿಟೋರಿಯಂ ಆಗಿದ್ದರಿಂದ ಸಾವರ್ಕರ್ ಆ ಕಾರ್ಯಕ್ರಮಕ್ಕೆ ಭೈರಪ್ಪನವರು ಬರ್ತಾರೆ ಸಾವರ್ಕರ್ ಕುರಿತಂತೆ ದೇಶಕ್ಕೆ ಮತ್ತೊಮ್ಮೆ ತಿಳಿಸಿಕೊಟ್ಟಂಥ ಕನ್ನಡದ ಸಾಹಿತಿಯಾಗಿರುವಂಥ ಲೇಖಕರಾಗಿರುವಂಥ ಇತಿಹಾಸಜ್ಞರಾಗಿರುವಂಥ ವಿಕ್ರಮ್ ಸಂಪತ್ ಬರ್ತಾರೆ ಅಂತ ಗೊತ್ತಾದ ತಕ್ಷಣ ಸಿದ್ದರಾಮಯ್ಯನವರ ಸುತ್ತಮುತ್ತಲಿರುವಂಥ ಜನ ಆಕ್ಟಿವೇಟ್ ಆಗಿಬಿಡ್ತಾರೆ ಆ ಕಾರ್ಯಕ್ರಮವನ್ನು ತಡಿಲಿಕ್ಕೆ ಅಂತ ಪ್ರಯತ್ನಪಟ್ಟರು ಆ ಕಾರ್ಯಕ್ರಮಕ್ಕೆ ಪರ್ಮಿಷನ್ ಕೊನೆ ಹಂತದಲ್ಲಿ ಕ್ಯಾನ್ಸಲ್ ಮಾಡಲಾಯಿತು ಪೊಲೀಸರನ್ನ ನಿಲ್ಲಿಸಲಾಯಿತು ಸೊ ಎಲ್ಲಿವರೆಗೂ ಪರಿಸ್ಥಿತಿ ಹೋಯಿತು ಅಂತಂದರೆ ಕಾರ್ಯಕ್ರಮ ನಡೆಯೋದಿಲ್ಲ ಅಂತ ಕೆಲವು ಕ್ಷಣಗಳವರೆಗೂ ಪರಿಸ್ಥಿತಿ ಇತ್ತು ಕೊನೆಗೆ ರಾಜ್ಯಪಾಲರು ಇಂಟರ್ವ್ಯೂನ್ ಮಾಡಿ ಆ ಕಾರ್ಯಕ್ರಮಕ್ಕೆ ಪರ್ಮಿಷನ್ ಆಗಿದೆ ನೀವು ಮಾಡ್ಕೊಳ್ಳಿ ಅಂತ ಹೇಳಿದೆ ಹೋದರೆ ಕಾರ್ಯಕ್ರಮ ನಡೀತಿರಲಿಲ್ಲ ಅಂತ ಇಮ್ಯಾಜಿನ್ ಮಾಡಿ ಇದೇ ಥರದ ಚಿಂತನೆ ಹಿಟ್ಲರ್ದಿದ್ದು ನನ್ನ ವಾದ ಬಿಟ್ಟರೆ ಮತ್ತೊಬ್ಬನ ವಾದ ಬದುಕಬಾರದು ಅಂತ ಇನ್ನೊಂದು ವಾದಕ್ಕೆ ಅವಕಾಶ ಇರಬೇಕಲ್ಲ ಪ್ರಜಾಪ್ರಭುತ್ವ ಅಂತಂದರೆ ಮತ್ತೇನು ಇಲ್ಲಿ ಕಾಂಗ್ರೆಸ್ಸಿಗೆ ವೋಟ್ ಹಾಕೋರು ಇರ್ತಾರೆ ಬಿಜೆಪಿಗೆ ವೋಟ್ ಹಾಕೋರು ಇರ್ತಾರೆ ಇಲ್ಲಿನ ಚಿಂತನೆಗಳಿರ್ತವೆ ಅಲ್ಲಿನ ಚಿಂತನೆಗಳಿರ್ತವೆ ಇಲ್ಲಿ ರಾಷ್ಟ್ರೀಯ ಚಿಂತನೆಗಳಿರ್ತವೆ ಇವ್ರ ಥರದ ಅರಾಷ್ಟ್ರೀಯ ಚಿಂತನೆಗಳು ಇರ್ತವೆ ಇವೆಲ್ಲದಕ್ಕೂ ಕೂಡ ಜಾಗವನ್ನು ಕೊಟ್ಟು ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ಜನರು ತುಲನೆ ಮಾಡ್ಕೊಂಡು ನೋಡಬೇಕಾದ್ರೆ ನನ್ನ ವಾದ ಬಿಟ್ಟರೆ ಮತ್ತೊಂದು ವಾದ ಇರಲೇಬಾರದು ಅಂತ ಹೇಳುವಂಥ ಸಿದ್ದರಾಮಯ್ಯನವರ ಈ ನಡೆ 100% ಹಿಟ್ಲರ್ನ ನಡೆಯಾಗಿದ್ದರಿಂದ ಸಹಜವಾಗಿ ಹಿಟ್ಲರ್ ಸರ್ಕಾರ ಅಂತ ಹೇಳಬೇಕಾದಂಥ ಸ್ಥಿತಿ ಬಂತು ಆದರೆ ಇಷ್ಟೇ ಅಲ್ಲ ಇವರು ಎಲ್ಲಿವರೆಗೂ ಅಂತಂದರೆ ಚಾಮರಾಜಪೇಟೆಯಲ್ಲಿ ಒಬ್ಬ ವ್ಯಕ್ತಿ ಇವರನ್ನು ಉಲ್ಲಾ ಖಾನ್ ಅಂತ ಬಳಸಿದ್ದ ಅನ್ನೋ ಕಾರಣಕ್ಕೋಸ್ಕರ ಹೊಡಿತಾರೆ ಭಾರತ್ ಮಾತಾಕಿ ಜೈ ಅಂತ ಹೇಳಿದಾಗ ಅನ್ನೋ ಕಾರಣಕ್ಕೋಸ್ಕರ ನಂಜನಗೂಡಿನಲ್ಲೂ ಬಂದು ಚೂರಿಯಿಂದ ಇರಿಯಲಾಗುತ್ತೆ ಇನ್ಫ್ಯಾಕ್ಟ್ ಸ್ವತಃ ಸಿದ್ದರಾಮಯ್ಯನವರು ಮತ್ತು ಅವರ ಸರ್ಕಾರವೇ ಇವರ ಸರ್ಕಾರದ ವಿರುದ್ಧ ಇವರು ಮಾಡಿರುವಂಥ ಸಾಲದ ಕುರಿತಂತೆ ಬರೆದಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಒಬ್ಬ ನೌಕರನಿಂದ ಜಾಬನ್ನು ಕಸಿದುಕೊಳ್ತಾರೆ ಅವರು ವಾರ್ನಿಂಗ್ ಕೊಡ್ತಾರೆ ಅಂದರೆ ಪ್ರತಿಯೊಬ್ಬರಿಗೂ ಒಂದು ಎಚ್ಚರಿಕೆ ಇದೆಯಲ್ಲ ನನ್ನ ವಿರುದ್ಧ ಮಾತನಾಡಿದರೆ ನನ್ನ ಸರ್ಕಾರದ ವಿರುದ್ಧ ಮಾಡಿದರೆ ನೆಟ್ಟಿಗಿರಲ್ಲ ಅಂತ 100% ಹಿಟ್ಲರ್ನ ಸರ್ಕಾರವೇ ಇದು ಅಂತ ಕಳೆದ ಒಂದು ತಿಂಗಳ ಹಿಂದಿನವರೆಗೂ ಸ್ವಚ್ಛಂದವಾಗಿ ಸ್ವತಂತ್ರವಾಗಿ ಬದುಕಿದ್ದ ಕರ್ನಾಟಕದ ಜನ ಈ ಥರದೊಂದು ಹೆದರಿಕೆಯ ವಾತಾವರಣಕ್ಕೆ ಬರುವಂಥ ಸ್ಥಿತಿ ಇದೆಯಲ್ಲ ಇದು ಬಹಳ ದುರದೃಷ್ಟಕಾರಿ ಅಂತ ಅನಿಸುತ್ತೆ ನನಗೆ ಅವರಿಗೆ ಇದೆ ಅವರದನ್ನು ಹೇಗೆ ಸ್ವೀಕಾರ ಮಾಡಬೇಕು ಅಂತ ಅವರಿಗೆ ಗೊತ್ತಿದೆ ಓಕೆ ಥ್ಯಾಂಕ್ ಯು ಸರ್ ಇದು ಚಕ್ರವರ್ತಿ ಸೂಲಿಬೆಲೆ ಹೇಳ್ತಾ ಕ್ಯಾಮರಾಮನ್ ರಾಜ್ಯ ಜೊತೆ ಗಣೇಶ್ ಹೆಗಡೆ ಬಿಟಿ ನ್ಯೂಸ್ ಬೆಂಗಳೂರು